ಸಂಖ್ಯೆ ಏನ ಮುಂದಿನ ಸುದ್ದಿ ಬಾರಿ ನಿರೀಕ್ಷೆ ಮೂಡಿಸಿರುವ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಸಿನಿಮಾ ತಂಡದ ಬಿಡುಗಡೆಗೆ ಎದುರಾಗಿದೆಘ್ನ ನಿವಾರಣೆ ಆಗಿದೆ ಈ ಸಿನಿಮಾದಲ್ಲಿ ತಮ್ಮ ವಿಡಿಯೋಗಳನ್ನು ಅನುಮತಿ ಇಲ್ಲದೆ ಬಳಸಿಕೊಳ್ಳಲಾಗಿದೆ ಎಂದು ನಟಿ ರಮ್ಯಾ ದಿವ್ಯಾ ಸ್ಪಂದನ ಆರೋಪಿಸಿದರು ಹಾಗಾಗಿ ಚಿತ್ರದಲ್ಲಿನ ತಮ್ಮ ದೃಶ್ಯಗಳನ್ನು ತೆಗೆದುಹಾಕುವಂತೆ ಒತ್ತಾಯಿಸಿದರು ಅಲ್ಲದೆ ಚಿತ್ರತಂಡಕ್ಕೆ ಲೀಗಲ್ ನೋಟಿಸ್ ಕಳಿಸಿದರು ಇದರಿಂದ ಜುಲೈ ಇಪ್ಪತ್ತೊಂದರಂದು ಸಿನಿಮಾ ಬಿಡುಗಡೆ ಆಗುತ್ತೋ ಇಲ್ಲವೋ ಎಂದು ಅನುಮಾನ ಮಾಡಿತ್ತು ಆದರೆ ಕೋರ್ಟ್ನಲ್ಲಿ ರಮ್ಯಾ ಅರ್ಜಿ ವಜಾ ಆಗಿದೆ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದರೆ ಸಿನಿಮಾದ ಬಿಡುಗಡೆಗೆ ನ್ಯಾಯಾಲಯ ಅನುಮತಿ ನೀಡಿದೆ ಕೆಲವೇ ದಿನಗಳ ಹಿಂದೆ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದರೆ ಚಿತ್ರದ ಟ್ರೇಲರ್ ಬಿಡುಗಡೆ ಆಗಿತ್ತು ಅದರಲ್ಲಿ ರಮ್ಯಾ ದಿಗಂತ್ ರಿಷಬ್ ಶೆಟ್ಟಿ ಪವನ್ ಕುಮಾರ್ ಕಾಣಿಸಿಕೊಂಡಿದ್ದರು ಟ್ರೇಲರ್ನಲ್ಲಿ ರಮ್ಯಾ ಅವರನ್ನು ನೋಡಿ ಫ್ಯಾನ್ಸ್ ಖುಷಿಪಟ್ಟಿದ್ರು ಚಿತ್ರದ ಮೇಲೆ ನಿರೀಕ್ಷೆ ಹೆಚ್ಚಲು ಕೂಡ ಇದು ಕಾರಣ ಆಗಿತ್ತು ಆದರೆ ಇದರ ಬಳಕೆ ಆಗಿರೋ ದೃಶ್ಯ ತಮ್ಮ ದೃಶ್ಯಗಳಿಗೆ ಚಿತ್ರನಾಡುವರು ಅನುಮತಿ ಪಡೆದಿಲ್ಲ ಅಂತ ರಮ್ಯಾ ತಕರಾರನ್ನು ತೆಗೆದು ನ್ಯಾಯಾಲಯಕ್ಕೆ ಹೋಗಿ ಒಂದು ಕೋಟಿ ಹಣ ನೀಡಬೇಕು ಅಂತ ಕೂಡ ನ್ಯಾಯಾಲಯದಲ್ಲಿ ಕೇಸನ್ನು ಹಾಕಿದರು ಬಟ್ ಈಗ ನ್ಯಾಯಾಲಯ ಅದನ್ನು ತಳ್ಳಿ ಹಾಕಿದೆ ಯಾವ ಆಧಾರದ ಮೇಲೆ ಏನು ಮೋಸ್ಟ್ಲಿ ಖ್ಯಾತ ನಟಿ ಹಾಸ್ಟೆಲ್ ಹುಡುಗರು ಅದನ್ನ ಒಳ್ಳೆ ರೀತಿಯಲ್ಲಿ ತೋರಿಸಿರ್ಬೋದು ಹೀಗಾಗಿ ಸೆಲೆಬ್ರಿಟಿ ಸೆಲೆಬ್ರಿಟಿಯಾಗಿ ಚಿತ್ರದಲ್ಲಿ ಗೆಸ್ಟ್ ಆಗಿ ತೋರಿಸಿರ್ಬೋದು ಅಂತ ಏನಾದ್ರು ಇರ್ಬೋದು ಬಟ್ ರಮ್ಯಾಗೆ ಹಿನ್ನಡೆ ಆಗಿದೆ ಹಾಸ್ಟೆಲ್ ಹುಡುಗರು ಯಾವುದೇ ಸಮಸ್ಯೆ ಇಲ್ಲದೆ ಚಿತ್ರ ರಿಲೀಸ್ ಆಗುತ್ತೆ ದಯವಿಟ್ಟು ಚಿತ್ರಾಭಿಮಾನಿಗಳು ಕನ್ನಡ ಕಲಾ ಅಭಿಮಾನಿಗಳು ಥಿಯೇಟರ್ಗೆ ಹೋಗಿ ನೋಡಿ ಯಾಕೆಂದರೆ ಯಾರು ಕೂಡ ಥಿಯೇಟ್ರಿಗೆ ಹೋಗ್ತಾ ಇಲ್ಲ ಓ ಟಿ ಟಿ ಜಮಾನ ಸಾಧ್ಯವಾದಷ್ಟು ಆಬ್ವಿಯಸ್ಲಿ ಕಾಲೇಜ್ ಹುಡುಗರು ಅಂತ ನೋಡ ನೋಡ್ತೀರ ನೋಡಿ ಚಿತ್ರವನ್ನು ಗೆಲ್ಲಿಸಿ ಕನ್ನಡ ಚಿತ್ರರಂಗ ಗೆಲ್ಲಬೇಕು ಇತ್ತೀಚಿಗಷ್ಟೇ ಡೇರ್ ಡೈವಿಲ್ ಮುಸ್ತಫಾ ಒಳ್ಳೆಯ ಯಶಸ್ಸನ್ನು ಕಾಣ್ತು ಇದೀಗ ಹಾಸ್ಟೆಲ್ ಹುಡುಗರು ದಯವಿಟ್ಟು ನೋಡೋ ನೋಡಿ ಎಲ್ಲರೂ ಕೂಡ ಚಿತ್ರವನ್ನು ಬೆಂಬಲಿಸಿ ಎಸ್ ವೀಕ್ಷಕರೇ ಇದು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ ಕೆಲವೇ ಕ್ಷಣಗಳಲ್ಲಿ ಸಾಕಷ್ಟು ಸುದ್ದಿಗಳನ್ನ ನೀಡೋ ಪ್ರಯತ್ನವನ್ನು ಮಾಡಿದ್ದೀವಿ ನನಗೆ ಹೊರಡುವಂಥ ಸಮಯ ಧನ್ಯವಾದಗಳು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ